ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ಸಂದೀಪ್ ಮೂರ್ಸ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಹೊಸ ಲೋನ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸ ಲೋನ್ ಅಪ್ಲಿಕೇಶನ್ ಏನಂದರೆ ಮಿನಿಮಮ್ ಇಲ್ಲ ಅಂದರೆ ನಿಮಗೆ 3000 ಲೋನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು 3000 ತನಕ ಲೋನ್ನ ಹೇಗೆ ತೊಗೊಳ್ಳೋದು, ಇಂಟ್ರೆಸ್ಟ್ ಪ್ರೈಸಸ್ ಎಷ್ಟಿರುತ್ತೆ, ಪ್ರೊಸೆಸಿಂಗ್ ಫೀಸ್ ಎಷ್ಟಿರುತ್ತೆ, ಸೊ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರ್ ಎಷ್ಟಿರುತ್ತೆ ಅಂತೆಲ್ಲ ಹೇಳ್ತೀನಿ ನಿಮಗೆ. ಇದರಲ್ಲಿ ನೀವು ಲೋನ್ನ ಅಪ್ಲೈ ಮಾಡಬೇಕಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್, ಸಿಬಿಲ್ ಸ್ಕೋರ್ ಆ್ಯಂಡ್ ಕ್ರೆಡಿಟ್ ಸ್ಕೋರ್ ಎರಡರಲ್ಲಿ ಒಂದಿರಬೇಕಾಗತ್ತೆ. ಸೊ ಈ ಥರ ನೀವು ಲೋನ್ನ 3000 ತನಕ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೀವು ಎಂಪ್ಲಾಯಿ ಅಥವಾ ಸ್ಯಾಲರಿಡ್ ಆಗಿದ್ರೆ ಮಾತ್ರ ಇದರಲ್ಲಿ ಲೋನ್ ಸಿಗುತ್ತೆ. ಸೊ ಆ ಒಂದು ಲೋನ್ನ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು, ಇದರಲ್ಲಿ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಎಷ್ಟಿರತ್ತೆ, ಆ್ಯಂಡ್ ಅದೇ ರೀತಿ ನಿಮಗೆ ಪ್ರೊಸೆಸಿಂಗ್ ಫೀಸ್ ಎಷ್ಟಿರತ್ತೆ, ಮತ್ತು ಆ್ಯಂಡ್ ನೆಕ್ಸ್ಟ್ ನೀವು ಬಂದುಬಿಟ್ಟು ಇಲ್ಲಿ ನಿಮ್ಗೆ GST ಎಷ್ಟು ಆ್ಯಡ್ ಆಗುತ್ತೆ. ಸೊ ನೀವು ಎಷ್ಟು ದಿನ ವೆರಿಫಿಕೇಶನ್ ತೊಗೊಂಡು ನಿಮಗೆ ಅಮೌಂಟು ಬ್ಯಾಂಕಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಫುಲ್ ಡೀಟೇಲ್ಸ್ನ ಹೇಳ್ತೀನಿ. ಸೊ ಇವಾಗ ಯಾರು ಹೊಸದಾಗಿ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇವಾಗ ನಿಮ್ಗೆ ಫುಲ್ ಡೀಟೇಲ್ಸ್ ನಾವು ಕೊಡ್ತೀನಿ. ಇವಾಗ ನಿಮ್ಗೆ ಫಸ್ಟ್ಗೆ ಇಂಟ್ರೆಸ್ಟ್ ಪ್ರೈಸ್ ಎಷ್ಟು, ಸ್ಯಾಲರಿಡ್ ಅಥವಾ ಎಂಪ್ಲಾಯ್ಡ್ ಆಗಿರಬೇಕು, ಓನ್ಲಿ ಮಿನಿಮಮ್ ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 30,000 ಇರಬೇಕಾಗತ್ತೆ. ಮಂತ್ಲಿ ನಿಮಗೆ 30,000 ಸ್ಯಾಲರಿ ಇದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ನ ಕೊಡ್ತಾರೆ. ಈ ಒಂದು ಅಪ್ಲಿಕೇಶನ್ ಅವರು ನಿಮಗೆ ಲೋನ್ ಕೊಡಬೇಕಂದ್ರೆ ಸ್ಯಾಲರಿಡ್ ಮತ್ತು ಎಂಪ್ಲಾಯ್ಡ್ ಆಗಿರಬೇಕು. ಸೊ ಅದ್ರ ಜೊತೆಗೆ ನಿಮಗೆ 30,000 ಸ್ಯಾಲರಿ ಇರಬೇಕಾಗತ್ತೆ. ಸೊ ಈ ಒಂದು ನಿಮಗೆ ಸ್ಯಾಲರಿ 30,000 ಇತ್ತು ಅಂತ ಇಟ್ಕೊಳ್ಳಿ, ಆವಾಗ ಮಾತ್ರ ನಿಮಗೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಲೋನ್ ಸಿಗುತ್ತೆ. ಸೊ ನೀವೇನಾದರೂ ಸ್ಯಾಲರಿಡ್ ಆಗಿದ್ರೆ ಮಾತ್ರ ಇದರಲ್ಲಿ ಅಪ್ಲೈ ಮಾಡಿ. ಸೊ ಕಾಮನ್ ಮೇನ್ ಏನಾದರೂ ಅಪ್ಲೈ ಮಾಡ್ತೀರಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದರಲ್ಲಿ ಲೋನ್ ಸಿಗಲ್ಲ. ನೆಕ್ಸ್ಟಲ್ಲಿ ನೀವು 10,000 ರಿಂದ 5,000 ತನಕ ಲೋನ್ನ ತೊಗೋತೀರ ಅಂದರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 12%ದಿಂದ 36% ವರೆಗೂ ಇರುತ್ತೆ. ಅದು ವರ್ಷಕ್ಕೆ 12%ದಿಂದ 36% ಆಗಿರುತ್ತೆ. ಎಕ್ಸಾಂಪಲ್, ನೀವು 10,000 ರಿಂದ 5,00,000 ಲೋನ್ ತೊಗೊತೀರ ಅಂದರೆ ನೀವೇನಾದರೂ EMI ಮುಖಾಂತರ ಲೋನ್ನ ರೀಪೇಮೆಂಟ್ ಮಾಡ್ತೀರ ಅಂದರೆ 3 ತಿಂಗಳಿಂದ 36 ತಿಂಗಳವರೆಗೂ ನಿಮಗೆ ಇದರಲ್ಲಿ ಟೈಮಿಂಗ್ಸ್ನ ಕೊಡ್ತಾರೆ. ಸೊ ಲೋನ್ ಪ್ರೊಸೆಸಿಂಗ್ ಇರುತ್ತೆ, ನೋಡ್ಬೋದು ನೀವು 2% ಅಥವಾ 3.5% ಆಗಿರುತ್ತೆ. ಸೊ ನೀವು 199 ಫ್ರಮ್ 2999 ತನಕ ಇರುತ್ತೆ. ಸೊ ಅದೇ ರೀತಿ ನೀವು ಮಿನಿಮಮ್ ಇಲ್ಲಾದರೂ 10,00,000 ಲೋನ್ ಅಂತ ಹೇಳಿರ್ತಾರೆ, ಬಟ್ ನಿಮಗೆ ಇದರಲ್ಲಿ ಸಿಗೋದು 3,000 ಲೋನ್ ಆಗಿರುತ್ತೆ. ಸೊ 3,000 ತನಕ ಮಾತ್ರ ನಿಮಗೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏಕೆಂದರೆ 3,000 ತನಕ ನನಗೂ ಕೂಡ 3,000 ತನಕ ಲಾಸ್ಟೇ ಸಿಕ್ಕಿದೆ. ಸೊ ಈ ಥರ ನೀವೆಲ್ಲ ಲೋನ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಸ್ಯಾಲರಿ ತಿಂಗಳಿಗೆ 30,000 ಇರಬೇಕಾಗತ್ತೆ. ನೆಕ್ಸ್ಟ್ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ಸ್ನ ನೋಡೋದಾದರೆ ಇಲ್ಲಿ ನೀವು ಇಲ್ಲಿ ಆಧಾರ್ ಕಾರ್ಡ್ ಕೇಳುತ್ತೆ, ಪ್ಯಾನ್ ಕಾರ್ಡು, ಸ್ಯಾಲರಿ ಪ್ರೂಫ್, ಎಲ್ಲ ನಿಮ್ಮ ಬ್ಯಾಂಕ್ ಪ್ರೂಫ್ ಕೂಡ, ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಇದು ಕೇಳುತ್ತೆ. ಸೊ ಇಷ್ಟು ಪ್ರೂಫ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಗೈಸ್. ಈ ರೀತಿಯೆಲ್ಲ ನಿಮಗೆ ಇಂಟ್ರೆಸ್ಟ್ ಪ್ರೈಸಸ್ ಇರುತ್ತೆ, ಪ್ರೊಸೆಸಿಂಗ್ ಫೀಸು, ಆ್ಯಂಡ್ ಇದೇ ರೀತಿ ನಿಮಗೆ ಆ್ಯನ್ಯುವಲ್ ಚಾರ್ಜಸ್ ಇರುತ್ತೆ, ಕಂಡೀಷನ್ಸ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂದರೆ ಈ ಅಪ್ಲಿಕೇಶನ್ ಲಿಂಕು ಕೂಡ ವೀಡಿಯೋ ಕೆಳಗಡೆ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ಗೆ ನಿಮಗೆ ಕರ್ಕೊಂಡು ಬರುತ್ತೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾವು ತಿಳಿಸ್ಕೊಟ್ಟಿರ್ತೀವಿ ಹೊರತು ಈ ಅಪ್ಲಿಕೇಶನ್ಗೂ ನಮಗೂ, ಈ ಅಪ್ಲಿಕೇಶನ್ ಓನರ್ಗೂ, ಅಪ್ಲಿಕೇಶನ್ನಲ್ಲಿ ಸಿಗೋ ಲೋನ್ಗೂ ಕೂಡ ನಮಗೆ ಯಾವುದೇ ಸಂಬಂಧ ಇರಲ್ಲ. ಇದರಲ್ಲಿ ಏನಾಗುತ್ತೆ ಅಂತ ಇನ್ಫಾರ್ಮೇಷನ್ನ ಮಾತ್ರ ನಾವು ಹೇಳ್ಕೊಟ್ಟಿರ್ತೀವಿ ಲೋನ್ನ ಹೇಗೆ ತೊಗೊಳ್ಳೋದು ಅಂತ. ಓಕೆ, ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಬ್ಯಾಂಕಿಗೆಲ್ಲ ಅಲ್ದಾಡ್ತಾ ಇದಾರೆ ಲೋನ್ ಸಲುವಾಗಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಮೆನ್ಷನ್ ಮಾಡ್ಕೋರಿ.